ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಮಕರ ಸಂಕ್ರಾಂತಿ, ಎಳ್ಳು ಬೆಲ್ಲ ಹಂಚೋಣ, ಒಳ್ಳೆಯ ಮಾತಾಡೋಣ, ಜೊತೆಗೆ ಸುಗ್ಗಿಯ ಸಂಭ್ರಮವನ್ನ ಆಚರಿಸೋಣ. ಅಯ್ಯಪ್ಪ ಸ್ವಾಮಿಯ ವಿಜೃಂಭಣೆ ಅನುಷ್ಠಾನ. ವೀಕ್ಷಿಸಿ ವಿಶೇಷ ಮಹಾಶಿವಾಣಿ ನಾಳೆ ಬೆಳಗ್ಗೆ 8ಕ್ಕೆ. ನಮಸ್ಕಾರ, ಜೀ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಕೋ ಪವರ್ಡ್ ಬೈ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ಪಾರಂಪರ್ಯವಾದ ಶ್ರೇಷ್ಠವಾದ ಫಿಲ್ಟರ್ ಕಾಫಿ ಅಂದರೆ ಅದು ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ನಿಮ್ಮ ಪ್ರತಿ ದಿನದ ಶುಭಾರಂಭವಾಗಲಿ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿಯನ್ನು ಸವಿಯೋದ್ರೊಂದಿಗೆ ಅಂತ ಹೇಳ್ತಾ, ಇನ್ನು ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ಬ್ರಹ್ಮರ್ಷಿ ಆನಂದ ಸುದ್ದಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬೆಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. ಶೇಕಡಾ 100%-100% ಆಯುರ್ವೇದಿಕ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಹಿಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಮೊದಲಿಗೆ ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು, ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ, ಖಂಡಿತವಾಗಿಯೂ ಕೊಂಡುಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಲವಣ ತೈಲಂ, ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯಕ್ರಮವೂ ಕೂಡ ಇಲ್ಲದೆ ನಿಮ್ಮ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಯ ಪರಿಹಾರ. ಆಯುಕ್ಕೆ ಏನಂದರೆ ಅದು ಲವಣ ತೈಲಂ, ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡಬಹುದು. ಹಾಗೂ ಉಲ್ಲಾಸ್ ಅಗರಬತ್ತಿ, ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ಅಗರಬತ್ತಿ ತನ್ನಿರಿ. ನಿಮ್ಮ ಮನೆಯ ಪೂಜಾ ಗೃಹದಲ್ಲಿ ಪ್ರತಿನಿತ್ಯವೂ ಬೆಳಗಲಿ ಉಲ್ಲಾಸ್ ಅಗರಬತ್ತಿ. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್, ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್, ಬಳಸಿ ನೋಡಿ, ಶುಭ ಫಲಗಳನ್ನು ನೀವು ತಾಗಿಸ್ಕೊಳ್ಳಿ ಅಂತ ಹೇಳ್ತಾ. ಪ್ರೇಕ್ಷಕರೇ, ಇವತ್ತು ಶನಿವಾರ ಮತ್ತು ನಾಳೆ ಭಾನುವಾರ ಎರಡೂ ವಿಶೇಷವಾದಂತಹ ಸಂಭ್ರಮದ ದಿನಗಳು. ಸಂಕ್ರಾಂತಿ ಹಬ್ಬವನ್ನು ನಾವು ಆಚರಿಸ್ತಾ ಇದ್ದೀವಿ. ಇವತ್ತು ಭೋಗಿ ಹಬ್ಬ, ನಾಳೆ ಸಂಕ್ರಾಂತಿ ಹಬ್ಬ. ಹಾಗಾಗಿ ಜೀ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಮೊದಲನೇದಾಗಿ ಭೋಗಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಎರಡೂ ದಿನಗಳಂದು ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಮಹರ್ಷಿ ಮಂದಿರದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ದಿವ್ಯ ಸಾರ್ಥದಲ್ಲಿ ವಿಶೇಷವಾದಂತಹ ಪೂಜಾರಾಧನೆಯನ್ನು ಸಂಕ್ರಾಂತಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಗಿದೆ. ಕಾರ್ಯಕ್ರಮ ಹೇಗಿದೆ ಅನ್ನೋದನ್ನು ಇವತ್ತು ಶನಿವಾರ ಮತ್ತು ನಾಳೆ ಭಾನುವಾರ ಎರಡೂ ದಿನಗಳಂದು ತಪ್ಪದೇ ವೀಕ್ಷಿಸಿ ಅಂತ ಹೇಳ್ತಾ, ಈ ದಿನದ ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಾವು ನೋಡ್ತಾ ಇರುವಂಥದ್ದು ಮಹರ್ಷಿ ಮಂದಿರದ ಆವರಣದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ಸುಪುತ್ರ ಶ್ರೀನಿವಾಸ್ ಶರ್ಮ ಅವರು ಶಬರಿಮಲೆಯ ಯಾತ್ರೆ ಹೇಗಿತ್ತು ಅನ್ನೋದ್ರ ಬಗ್ಗೆ ಬಹಳ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ದಾರೆ. ಬನ್ನಿ ಹಾಗಿದ್ರೆ ನೋಡೋಣ.
ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ಶಿಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೋ. ಮೊದಲನೇದಾಗಿ ಪ್ರತಿನಿತ್ಯದ ಕಾರ್ಯಕ್ರಮದಂತೆ ನನ್ನ ಅಜ್ಜಿ ತಾತರವರಾಗಿರ್ತಕ್ಕಂಥ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ ಮತ್ತು ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಮಹರ್ಷಿವಾಣಿಯ ಸಮಸ್ತ ವೀಕ್ಷಕ ಪರ್ವಗಳು ನಿಮ್ಮೆಲ್ರಿಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ. ಇವತ್ತಿನ ದಿವಸ ಎಂತಹ ಅದ್ಭುತಕರವಾಗಿರ್ತಕ್ಕಂಥ ದಿನ. ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಅಚ್ಚು ಮೆಚ್ಚಿನ ಸ್ಥಳ ಯಾವುದಪ್ಪ ಅಂದರೆ ಮಹರ್ಷಿ ಮಂದಿರ. ಅಂತಹ ಮಹರ್ಷಿ ಮಂದಿರದಲ್ಲಿ ಬಹಳ ವಿಶೇಷವಾಗಿ ಮಕರ ಸಂಕ್ರಾಂತಿಯ ಆಚರಣೆ, ಅದರೊಂದಿಗೆ ಅಯ್ಯಪ್ಪ ಸ್ವಾಮಿಯ ವಿಶೇಷ ಅನುಗ್ರಹವನ್ನು ಪಡೆಯಲಿಕ್ಕೋಸ್ಕರ ಅಯ್ಯಪ್ಪ ಸ್ವಾಮಿಯನ್ನು ಆರಾಧನೆಯನ್ನು ಮಾಡ್ತಾ ಇರತಕ್ಕಂಥದ್ದು ಕೂಡ ಇದೆ. ನಾಡಿನ ಸಮಸ್ತ ಜನರೆಲ್ಲರಿಗೂ ಕೂಡ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಇವತ್ತೇನು ಗುರುಗಳೇ, ನೀವು ಪ್ರಾರಂಭದ ಹಂತದಲ್ಲೇ ಏನೋ ಒಂದು ಹಿಂದೆಗಡೆ ಬ್ಯಾಕ್ಗ್ರೌಂಡಲ್ಲಿ ಹಿಂದೆಗಡೆ ಒಂದು ಒಳ್ಳೆ ವಾಟರ್ಫಾಲಲ್ಲಿ ಬೇರೆ ನಿಂತ್ಕೊಂಡ್ಬಿಟ್ಟಿದ್ದೀರಿ, ನಿಮ್ಮ ಪಕ್ಕದಲ್ಲಿ ಬಹಳ ವಿಶೇಷವಾಗಿ ಅಯ್ಯಪ್ಪ ಸ್ವಾಮಿಯ ವಿಗ್ರಹವನ್ನೆಲ್ಲ ಕೂಡ ಇಟ್ಕೊಂಡ್ಬಿಟ್ಟಿದ್ದೀರಿ. ಮಹರ್ಷಿ ಮಂದಿರದಲ್ಲಿ ಈ ಥರದ್ದು ಇದೆಯಾ? ಯಾಕೆ ಅಂದರೆ ಪ್ರತಿ ಬಾರಿ ಹುಣ್ಣಿಮೆ ಅಮಾವಾಸ್ಯೆ ಇಂತಹ ಪರ್ವಕಾಲಗಳಲ್ಲಿ ಮಹರ್ಷಿ ಮಂದಿರದಲ್ಲಿ ಸಾಕಷ್ಟು ವಿಭಿನ್ನ ರೀತಿಯಲ್ಲಿರ್ತಕ್ಕಂಥ ಆಚರಣೆಗಳನ್ನು ನಾವೆಲ್ಲರೂ ಕೂಡ ಮಾಡ್ತಾ ಇದ್ವಿ. ಈ ಬಾರಿ ನಾವೆಲ್ಲರೂ ಕೂಡ ದರ್ಶನವನ್ನು ಕೂಡ ಮಾಡ್ತಾ ಇದ್ರಿ. ಪ್ರತಿ ಬಾರಿ ಮಹರ್ಷಿ ಮಂದಿರದಲ್ಲಿ ಒಂದಲ್ಲ ಒಂದು ರೀತಿ ಬದಲಾವಣೆಗಳನ್ನು ನಾವು ನೋಡ್ತಾ ಇದ್ವಿ. ಆದರೆ ಈ ಬಾರಿ ಮಹರ್ಷಿ ಮಂದಿರದಲ್ಲಿ ಗುಡ್ಡದಿಂದ ಅರಿತಕ್ಕಂಥ ಜಲದ ಮಧ್ಯದಲ್ಲಿಟ್ಟು ಅಯ್ಯಪ್ಪ ಸ್ವಾಮಿಯನ್ನು ಆರಾಧನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಯಾವ ರೀತಿ ಆರಾಧನೆಯನ್ನು ಮಾಡ್ತಾ ಇದ್ದೀರಿ ಗುರುಗಳೇ? ಮಕರ ಸಂಕ್ರಾಂತಿ ಎಂದು ಇವತ್ತಿನ ದಿವಸ ಅಯ್ಯಪ್ಪ ಸ್ವಾಮಿಯನ್ನು ಯಾವ ಯಾಕೆ ಆರಾಧನೆ ಮಾಡ್ತಾ ಇದ್ದೀವಿ ಅಂದರೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ. ಇದರಲ್ಲಿ ನಾನು ಸಪ್ರೇಟಾಗಿ ಸ್ಪೆಷಲ್ಲಾಗಿ ತಿಳಿಸ್ತಕ್ಕಂಥದ್ದೇನೂ ಇಲ್ಲ. ಮಕರ ಸಂಕ್ರಮ ಅಂದರೆ ಅಯ್ಯಪ್ಪ ಸ್ವಾಮಿಯ ಜ್ಯೋತಿ ದರ್ಶನವಾಗ್ತಕ್ಕಂಥದ್ದು ಅಂತಹ ವಿಶೇಷವಾಗಿರ್ತಕ್ಕಂಥ ಸುದಿನ. ಇನ್ನೇನು ಸ್ವಲ್ಪ ಕಾಲಗಳಷ್ಟೇ, ಇನ್ನೇನು ಸ್ವಲ್ಪ ಸಮಯದಲ್ಲೇ ಅಯ್ಯಪ್ಪ ಸ್ವಾಮಿಯ ಜ್ಯೋತಿಯ ದರ್ಶನವನ್ನು ಕೂಡ ನಾವಿವತ್ತಿನ ದಿವಸ ಪುಣ್ಯದ ದಿನದಂದು ಮಾಡ್ತಾ ಇರತಕ್ಕಂಥದ್ದಿದೆ. ಅಯ್ಯಪ್ಪ ಸ್ವಾಮಿಯ ಅನುಗ್ರಹ ಮಹರ್ಷಿವಾಣಿಯ ಸಮಸ್ತ ವೀಕ್ಷಕ ಪ್ರಭುಗಳು ನಿಮ್ಮೆಲ್ರಿಗೂ ಕೂಡ ಸಿಗಬೇಕು ಅಂತ ಹೇಳಿ, ಹೇಗೆ ಅಲ್ಲಿ ಅಯ್ಯಪ್ಪ ಸ್ವಾಮಿಯ ಜ್ಯೋತಿಯನ್ನು ದರ್ಶನ ಮಾಡ್ತಿರೋ ಅದೇ ರೀತಿ ಮಹರ್ಷಿ ಮಂದಿರದಲ್ಲಿ ನಡೀತಾ ಇರತಕ್ಕಂಥ ಈ ಒಂದು ಪೂಜಾನುಷ್ಠಾನವನ್ನು ಕೂಡ ತಾವು ಅದೇ ರೀತಿ ವೀಕ್ಷಣೆಯನ್ನು ಮಾಡಿ ಅಯ್ಯಪ್ಪ ಸ್ವಾಮಿ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರರಾಗಬೇಕು. ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಈ ಒಂದು ಗುಡ್ಡದಿಂದ ಹರಿತಾ ಇರತಕ್ಕಂಥ ಜಲದ ಮಧ್ಯದಲ್ಲಿ ಅಯ್ಯಪ್ಪ ಸ್ವಾಮಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಅಭಿಷೇಕ, ಪುಷ್ಪವೃಷ್ಟಿ, ಪೂಜಾನುಷ್ಠಾನ ಎಲ್ಲವನ್ನೂ ಕೂಡ ಮಾಡ್ತಾ ಇರತಕ್ಕಂಥದ್ದಿದೆ. ಮತ್ತೊಂದು ವಿಚಾರ ಹೇಳೋದೇನಪ್ಪ ಅಂದರೆ, ಇದೇನು ಗುರುಗಳೇ, ಬೆಟ್ಟದ ಮೇಲುಗಡೆ ತಾವೂ ಕೂಡ ನಿಂತ್ಕೊಂಡು ನಮಗೆ ಯಾವ ರೀತಿಯಾಗಿರ್ತಕ್ಕಂಥ ವಿಷಯವನ್ನು ತಾವು ತಿಳಿಸ್ಕೊಡ್ತಾ ಇದ್ದೀರಿ, ಏನು ಸ್ಪೆಷಲ್ ಅನ್ನೋದಾದರೆ, ನಾನು ಇತ್ತೀಚೆಗೆ ಅಯ್ಯಪ್ಪ ಸ್ವಾಮಿಯ ಮಂಡಲಾನುಷ್ಠಾನಕ್ಕೆ ಕಾರ್ತೀಕ ಮಾಸದಲ್ಲಿ ಮಾಲೆಯನ್ನು ಧರಿಸ್ತಕ್ಕಂಥದ್ದು, 48 ದಿನಗಳ ಮಂಡಲಾನುಷ್ಠಾನವನ್ನು ಮಾಡ್ತಕ್ಕಂಥದ್ದು. ಅದಾದ ಮೇಲೆ ಬಹಳ ವಿಶೇಷವಾಗಿ ಮಂಡಲಾನುಷ್ಠಾನ ಹೇಗೆ ಅಯ್ಯಪ್ಪ ಸ್ವಾಮಿಗೆ ಮಂಡಲ ಪೂಜೆಯನ್ನು ಮಾಡ್ತಾರೋ ಆ ಒಂದು ಸಮಯದಕ್ಕೆ ಬಹಳ ವಿಶೇಷವಾಗಿ ಅಯ್ಯಪ್ಪ ಸ್ವಾಮಿಯನ್ನು ಅನುಗ್ರಹವನ್ನು ಪಡೀಲಿಕ್ಕೋಸ್ಕರ 18 ಮೆಟ್ಟಿಲ ಒಡೆಯ ಅಯ್ಯಪ್ಪ ಸ್ವಾಮಿಯನ್ನು ಅನುಗ್ರಹವನ್ನು ಪಡೀಲಿಕ್ಕೋಸ್ಕರ ನಾವು ಕೂಡ ಶಬರಿಮಲೆಗೆ ತೆಳಿರತಕ್ಕಂಥದ್ದಿತ್ತು. ಬಹಳ ವಿಶೇಷವಾಗಿ ಒಂದಷ್ಟು ಜನ ಕಾರ್ತೀಕ ಮಾಸದಲ್ಲಿ ಮಾಲೆ ಹಾಕಿ ಸತತವಾಗಿ ಮಕರ ಜ್ಯೋತಿಯವರೆಗೂ ಕೂಡ ವ್ರತಾನುಷ್ಠಾನವನ್ನು ಮಾಡ್ತಾ ಇರ್ತಕ್ಕಂಥವರಿದ್ದಾರೆ. ನೋಡಿ, ಈ ಒಂದು ವ್ರತಾನುಷ್ಠಾನದಲ್ಲೂ ಕೂಡ ನಾವೆಲ್ಲರೂ ಕೂಡ ಏನು ಮಾಡ್ತೀವಿ, ಸಾಧಾರಣವಾಗಿ ಎಲ್ಲರೂ ಕೂಡ 48 ದಿವಸದ ಅನುಷ್ಠಾನವನ್ನು ಮಾಡ್ತಾರೆ, ಇಲ್ಲಾಂದರೆ ಬಹಳಷ್ಟು ತಿಂಗಳುಗಳ ಅನುಷ್ಠಾನವನ್ನು ಮಾಡ್ತಾರೆ. ಒಂದೊಂದು ಮಂಡಲ ಇದೆ, 48, 108 ಆ ರೀತಿಯಾಗಿರ್ತಕ್ಕಂಥ ಮಂಡಲಾನುಷ್ಠಾನಗಳನ್ನು ಮಾಡ್ತಕ್ಕಂಥದ್ದಿರುತ್ತೆ. ನೋಡಿ, ಪೂಜಾನುಷ್ಠಾನದಲ್ಲೂ ಕೂಡ ಬಹಳ ವಿಶೇಷವಾಗಿ ಮಂಡಲಾನುಷ್ಠಾನಗಳಿರ್ತಕ್ಕಂಥದ್ದಿರುತ್ತೆ. ಅದೇ ರೀತಿ ಸಂಖ್ಯೆಯ ವಿಚಾರದಲ್ಲಿ ಬಂದರೂ ಕೂಡ ಮಂಡಲಗಳಿರ್ತಕ್ಕಂಥದ್ದಿರುತ್ತೆ. ಅದೇ ರೀತಿ ಅಯ್ಯಪ್ಪ ಸ್ವಾಮಿಯ ವ್ರತಾನುಷ್ಠಾನದ ವಿಚಾರಕ್ಕೆ ಬಂದಾಗಲೂ ಕೂಡ ಮಂಡಲಾಚರಣೆ ಎಂಬತಕ್ಕಂಥದ್ದು ಬಹಳ ವಿಶೇಷವಾಗಿ ವಿಜೃಂಭಣೆಯಲ್ಲಿ ನಡೀತಕ್ಕಂಥದ್ದಿರುತ್ತೆ. ಎಷ್ಟು ವಿಶೇಷವಾಗಿರುತ್ತೆ ಅಂದರೆ, ನೋಡಲಿಕ್ಕೆ 2 ಕಣ್ಣುಗಳು ಸಾಲದು. ಅದರಲ್ಲೂ ನನ್ನ ಪೂರ್ವಜನ್ಮದ ಪುಣ್ಯವೇ ಸರಿ, ನಾನು 18 ಮೆಟ್ಲನ್ನು ಹತ್ತಿ ಪರಿಕ್ರಮಿಸಿ 18 ಮೆಟ್ಲನ್ನು ಹತ್ತಿದ್ದಾದ ನಂತರ ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನು ಮಾಡತಕ್ಕಂಥ ಸಮಯ ಕರೆಕ್ಟಾಗಿ ಬಹಳ ವಿಶೇಷವಾಗಿ ಅಯ್ಯಪ್ಪ ಸ್ವಾಮಿಗೆ ಅಭಿಷೇಕದ ಕಾಲದಲ್ಲಿ ನಾನಲ್ಲಿದ್ದೆ. ಅಭಿಷೇಕವನ್ನು ಮಾಡ್ತಾ ನಾನಂತೂ ನಿಜಕ್ಕೂ ನನ್ನ ಕಂಗಳು ನೋಡಲಿಕ್ಕೆ, ಅಂದರೆ ಅಯ್ಯಪ್ಪ ಸ್ವಾಮಿಯನ್ನು ನನ್ನ ಕೂಡ ನೋಡಲಿಕ್ಕೆ ನನ್ನ ಮನಸ್ಸು ಬಹಳ ತೃಪ್ತಿ ಆಯಿತು. ಅಷ್ಟು ಕಷ್ಟಪಟ್ಟು ಅಷ್ಟು ಬೆಟ್ಟಗಳನ್ನು ಹತ್ತಿ, ಯಾಕೆ ಅಂದರೆ ಇತ್ತೀಚೆಗೆ ಒಂದಷ್ಟು ದಿನಗಳ ಮುಂಚೆ ಒಂದು ಸಣ್ಣ ಅಚಾತುರದಿಂದ ನಾನು ಸಾಕಷ್ಟು ನೋವನ್ನು ಅನುಭವಿಸಿದ್ದೆ. ಆ ನೋವಿನಲ್ಲೂ ಕೂಡ ಅಯ್ಯಪ್ಪನನ್ನು ಕಾಣಬೇಕು ಅಂತ ನಾನು ಹೋದಾಗ, ಆ ಒಂದು ನೋವಿನಲ್ಲೂ ಕೂಡ ಅಯ್ಯಪ್ಪನನ್ನು ಕಂಡ ಕ್ಷಣ ನನ್ನ ದೇಹದಲ್ಲಾಗಲಿ, ನನ್ನ ಮನಸ್ಸಿನಲ್ಲಾಗಲಿ, ನನ್ನ ಯೋಚನೆಯಲ್ಲಾಗಲಿ, ಯಾವ ಜಾಗದಲ್ಲೂ ಕೂಡ ನೋವಿರಲಿಲ್ಲ. ಎಲ್ಲವೂ ಕೂಡ ಸಂತೋಷದಿಂದ ತುಂಬಿರತಕ್ಕಂಥದ್ದಿತ್ತು. ಅಂತಹ ಶಕ್ತಿ
ಅಂತಹ ಒಂದು ವಿಸ್ಮಯ ಅಯ್ಯಪ್ಪ ಸ್ವಾಮಿಯನ್ನು ನೋಡಿದಾಗ ಮಾತ್ರ ನಮ್ಗೆ ಆಗ್ತಕ್ಕಂಥದ್ದಿರುತ್ತೆ. ನಿಜಕ್ಕೂ ಎಷ್ಟು ಸಂತೋಷವಾಗಿತ್ತು ಅಂದರೆ, ನಾನು ಮೊದಲನೆಯ ಸಲ ಅಯ್ಯಪ್ಪ ಸ್ವಾಮಿ ಅಂದರೆ 18 ಮೆಟ್ಲು ಹತ್ತಿದ್ದಾದ ನಂತರ ಮೊದಲು ನಾನು ಅಯ್ಯಪ್ಪ ಸ್ವಾಮಿ ದರ್ಶನವನ್ನು ಮಾಡ್ತಾ ಇದ್ದಾಗ ಆಗ ತುಪ್ಪದ ಅಭಿಷೇಕವನ್ನು ಮಾಡಿ ನೀರಿನ ಅಭಿಷೇಕವನ್ನು ಮಾಡ್ತಾ ಇದ್ದರು. ಅದು ಎರಡರ ದರ್ಶನವನ್ನು ಕೂಡ ನಾನು ಮಾಡಿರ್ತಕ್ಕಂಥದ್ದಿತ್ತು. ಅದಾದ ಮೇಲೆ ಮತ್ತೆ ಅಲ್ಲಿರ್ತಕ್ಕಂಥ ಪುರೋಹಿತರು ಅವರೆಲ್ಲರನ್ನೂ ಕೂಡ ರಿಕ್ವೆಸ್ಟ್ ಮಾಡಿಕೊಂಡು ಮತ್ತೊಮ್ಮೆ ದರ್ಶನವನ್ನು ಮಾಡ್ತಕ್ಕಂಥ ಸಮಯಕ್ಕೆ ನಾನು ಹೋದಾಗ ಹಾಲಿನ ಅಭಿಷೇಕವನ್ನು ಕೂಡ ಮಾಡ್ತಾ ಇದ್ದರು. ನೋಡಲಿಕ್ಕೆ ಎರಡು ಕಣ್ಣುಗಳು ಸಾಲದು ಭಗವಂತನನ್ನು. ಅಂತಹ ವಿಶೇಷವಾಗಿರ್ತಕ್ಕಂಥ ಕ್ಷಣಗಳು. ಬಹಳ ವಿಶೇಷವಾಗಿ ಈ ಬಾರಿ ಅಯ್ಯಪ್ಪ ಸ್ವಾಮಿಯ ಯಾತ್ರಾರ್ಥಿಗಳು ನಿಮ್ಮೆಲ್ರಿಗೂ ಕೂಡ ಒಂದಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ಬೇಕು ಅಂತಲೇ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಈಗ ನಾನು ಭಾಗಿಯಾಗಿರತಕ್ಕಂಥದ್ದಿರುತ್ತೆ. ಈಗ ಮೊದಲನೇದಾಗಿ ಯಾತ್ರಾರ್ಥಿಗಳು ನಿಮ್ಮೆಲ್ಲರಲ್ಲೂ ಕೂಡ ಒಂದು ಕಿವಿ ಮಾತು ಮತ್ತು ಒಂದು ರೀತಿ ಹೇಳಬೇಕು ಅಂದರೆ ತಾವೆಲ್ಲರೂ ಕೂಡ ಎತ್ತೆಚ್ಕೋಬೇಕು. ಏನಪ್ಪ ಅಂದರೆ ಸಂಕ್ರಾಂತಿ, ಮಕರ ಸಂಕ್ರಾಂತಿ ಅಂದರೆ ಅಯ್ಯಪ್ಪ ಸ್ವಾಮಿ ಆ ಒಂದು ಶಬರಿಮಲೆ ಕ್ಷೇತ್ರ ಸ್ವಾಮಿಯ ಸನ್ನಿಧಾನದ ಹತ್ರ ಜನಜಂಗುಳಿ ಜಾಸ್ತಿ ಇರತಕ್ಕಂಥದ್ದಿರುತ್ತೆ. ಮಕ್ಕಳನ್ನು ಕರ್ಕೊಂಡು ಹೋಗ್ತಕ್ಕಂಥವ್ರು, ಸಣ್ಣ ಸಣ್ಣ ಮಕ್ಕಳನ್ನು ಕರ್ಕೊಂಡು ಹೋಗ್ತಕ್ಕಂಥವ್ರು ಭಾರಿ ಜೋಪಾನ. ಎಲ್ಲೋ ಒಂದು ಕಡೆ ನನ್ನ ಮನಸ್ಸಿಗೆ ಅನಿಸುತ್ತೆ, ಇತ್ತೀಚೆಗೆ ಈ ಕೊರೋನಾಗಳಿಂದ ಸಾಕಷ್ಟು ವರ್ಷಗಳು ಅಂದರೆ ಸತತವಾಗಿ ಒಂದು 3-4 ವರ್ಷಗಳು ನಾವ್ಯಾರೂ ಕೂಡ ಶಬರಿಮಲೆಗೆ ಹೋಗ್ಲಿಕ್ಕಾಗಲಿಲ್ಲ, ಸಾಕಷ್ಟು ನೋವಿನ ಪರಿಸ್ಥಿತಿ. ಅಂತಹ ಸಮಯದಲ್ಲಿ ಈ ಬಾರಿ ಎಲ್ಲ ಸ್ವಾಮಿಗಳು, ಯಾತ್ರಾರ್ಥಿಗಳು, ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳು ಸಾಕಷ್ಟು ಜನ ಆಗಿರತಕ್ಕಂಥದ್ದೇ. ಬಹುಸಂಖ್ಯಾತರು ಸಾಕಷ್ಟು ಜನ ಇದ್ದಾರೆ ಅಯ್ಯಪ್ಪ ಸ್ವಾಮಿಯ ಆ ಒಂದು ಆಚರಣೆಯಲ್ಲಿ. ಅದಕ್ಕೋಸ್ಕರ ತಾವೆಲ್ಲರೂ ಕೂಡ ಶ್ರದ್ಧಾಭಕ್ತಿಯಿಂದ ಅಲ್ಲಿ ಸಣ್ಣ ಸಣ್ಣ ಮಕ್ಕಳನ್ನು ಕರ್ಕೊಂಡು ಹೋಗ್ತಕ್ಕಂಥವ್ರು ಬಹಳ ಜೋಪಾನ, ನೂಕು ನೂಕ್ಲು ಇರ್ತಕ್ಕಂಥದ್ದಿರುತ್ತೆ. ಮತ್ತೊಂದು ವಿಚಾರ ತಿಳಿಸೋದಾದರೆ ಯಾರನ್ನು ಕೂಡ ಭಯಭೀತರಾಗ್ತಕ್ಕಂಥದ್ದು ಬೇಡ. ಯಾಕೆ ಅಂದರೆ ಇತ್ತೀಚೆಗೆ ಒಂದಷ್ಟು ಫೋಟೋಗಳು ನಮ್ಮೆಲ್ಲರಿಗೂ ಕೂಡ ಹರಿದಾಡ್ತಕ್ಕಂಥದ್ದಿತ್ತು. ಏನಪ್ಪ ಅಂದರೆ ಅಯ್ಯಪ್ಪ ಸ್ವಾಮಿ ಅಲ್ಲಿ ಕ್ಷೇತ್ರದಲ್ಲಿ ಸನ್ನಿಧಾನದ ಹತ್ರ ಬಹಳ ದೊಡ್ಡ ಮಟ್ಟದಲ್ಲಿ ಜನಸ್ತೋಮ ಇದೆ. ಯಾಕೆಂದರೆ ಜನಸಾಗರ ಜಾಸ್ತಿ ಇದೆ, ಸಾಕಷ್ಟು ಜನದ ಒತ್ತಡ ಇರತಕ್ಕಂಥ ಕಾರಣದಿಂದ ಒಂದಷ್ಟು ಜನ ತಾವೆಲ್ಲರೂ ಕೂಡ ಹಿಂದೆ ಉಳಿದು ಬಿಟ್ಟಿದ್ರಿ. ಮಂಡಲಾನುಷ್ಠಾನಕ್ಕೆ ಸಾಕಷ್ಟು ರಶ್ ಇತ್ತು, ಆದರೆ ಈಗ ಸ್ವಲ್ಪ ಕಡಿಮೆ ಆಗಿದೆ. ಆದರೆ ಈ ಮಾತನ್ನು ಕೂಡ ನಾನು ನಿಮ್ಮೆಲ್ಲರಿಗೂ ಕೂಡ ಹೇಳ್ತಾ ಇದ್ದೇನೆ, ಮಕರ ಸಂಕ್ರಮಣದಂದು ಕೊರೋನಾ ಇರಲಿ ಬಿಡಲಿ, ಬೇರೆ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿಗಳಿರಲಿ ಬಿಡಲಿ, ಏನಾದರೂ ಕೂಡ ಮಕರ ಸಂಕ್ರಾಂತಿ ಅಂತೂ ಬಹಳ ದೊಡ್ಡ ಮಟ್ಟದಲ್ಲಿ ಜನಸ್ತೋಮ ಇರತಕ್ಕಂಥದ್ದಿರುತ್ತೆ. ತಾವೆಲ್ಲರೂ ಕೂಡ ಬಹಳ ಜೋಪಾನ. ಯಾರನ್ನು ಕೂಡ ಏನೋಪ್ಪ ಈಸಿಯಾಗಿದೆ, ಮಕ್ಕಳನ್ನು ಕರ್ಕೊಂಡು ಹೋಗ್ಬೋದು, ಆರಾಮಾಗಿ ಅಲ್ಲಿರ್ಬೋದು ಅಂತೇಳಿ ತಾವೆಲ್ಲರೂ ಕೂಡ ಆರಾಮಾಗಿ ಮಕ್ಕಳನ್ನು ಅಲ್ಲಿ ಇಲ್ಲಿ ಬಿಡ್ತಕ್ಕಂಥದ್ದು, ಇಲ್ಲಾಂದರೆ ಸಣ್ಣ ವಯಸ್ಸಿನಲ್ಲಿರ್ತಕ್ಕಂಥವ್ರು ಕನ್ನಿ ಸ್ವಾಮಿಗಳನ್ನ ನಿಮ್ಮ ಜವಾಬ್ದಾರಿಯನ್ನು ಬಿಟ್ಟು ನಿಮ್ಮ ಸರಹದಲ್ಲಿ ಇಲ್ದಿರ ಬೇರೆ ಬೇರೆ ಕಡೆ ತಿರುಗಾಡ್ತಕ್ಕಂಥದ್ದು ದಯವಿಟ್ಟು ಮಾಡಿಸ್ಬೇಡಿ, ಬಹಳ ಕಷ್ಟವಾಗಿರತಕ್ಕಂಥದ್ದು. ಇನ್ನು ಇದೆಲ್ಲವೂ ಕೂಡ ನಿಮಗೆ ಒಂದು ಎಚ್ಚರ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಮಕರ ಸಂಕ್ರಮದಂದು ನನ್ನ ಯಾತ್ರೆಯ ಬಗ್ಗೆ ನಾನು ನಿಮ್ಮೆಲ್ರಿಗೂ ಕೂಡ ತಿಳಿಸ್ಕೊಡ್ಬೇಕು. ನನ್ನ ಯಾತ್ರೆಯಲ್ಲಿ ಅಂದರೆ ನಾನು ಶಬರಿಮಲೆ ಯಾತ್ರೆಯನ್ನು ಮಾಡಿದಾಗ ನನಗೆ ಯಾವ ರೀತಿ ಅಚ್ಚರಿಗಳಾಯಿತು, ಯಾವ ರೀತಿ ಅನುಭವವನ್ನು ನಾನು ಎಲ್ಲರ ಜೊತೆ ಹಂಚ್ಕೊಳ್ಬೇಕು, ಆ ಒಂದು ಅನುಭವವನ್ನು ಪಡ್ಕೊಂಡೆ ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ತೀನಿ. ಆದರೆ ಅದಕ್ಕಿಂತ ಮುಂಚೆ ಅಯ್ಯಪ್ಪ ಸ್ವಾಮಿಗೆ ಈಗ ಬಹಳ ವಿಶೇಷವಾಗಿ ಅಯ್ಯಪ್ಪ ಸ್ವಾಮಿಗೆ ಅಭಿಷೇಕವನ್ನು ಮಾಡಿದ್ದಾದ ನಂತರ ನಿಮ್ಮೆಲ್ಲರ ಜೊತೆನೂ ಕೂಡ ನನ್ನ ಯಾತ್ರೆ ಯಾವ ರೀತಿ ಇತ್ತು ಅಂತ ನಿಮ್ಮೆಲ್ಲರ ಜೊತೆನೂ ಕೂಡ ನಾನು ಹಂಚ್ಕೊಳ್ತೀನಿ. ಇದೇ ರೀತಿ ಕಾಯ್ತಾ ಇರಿ. ಈಗ ಅಯ್ಯಪ್ಪ ಸ್ವಾಮಿಗೆ ಬಹಳ ವಿಶೇಷವಾಗಿ ಗಂಗಾಜಲದಿಂದ ಅಭಿಷೇಕವನ್ನು ಮಾಡೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ಶ್ರೀನಿವಾಸ್ ಶರ್ಮಾ ಅವರು ಮಹರ್ಷಿ ಮಂದಿರದಲ್ಲಿ ಅಯ್ಯಪ್ಪ ಸ್ವಾಮಿಯ ವಿಶೇಷವಾದಂತಹ ಪೂಜಾರಾಧನೆಯನ್ನು ಅಭಿಷೇಕದೊಂದಿಗೆ ಬಹಳ ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಿದ್ದಾರೆ. ಈ ಕಾರ್ಯಕ್ರಮ ಹೇಗಿತ್ತು ನೋಡೋಣ.
ಮಹರ್ಷಿ ಮಂದಿರದಲ್ಲಿ ಸಂಕ್ರಾಂತಿಯ ಸುಗ್ಗಿ ಸಂಭ್ರಮದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ಹೇಗಿತ್ತು ಅಂತ ನಾವು ನೋಡ್ತಾ ಇದ್ವಿ. ಇಲ್ಲಿ ವಿಶೇಷ ಅತಿಥಿಗಳು ಆಗಮಿಸಿದ್ರು ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಗುರುಜನರನ್ನ ಆಹ್ವಾನಿಸ್ಲಿಕ್ಕೆ. ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ಕಪ್ಪನಹಳ್ಳಿ ಗ್ರಾಮದ ಮಣ್ಣು ಬಸವಣ್ಣ ದೇವಾಲಯದ ವತಿಯಿಂದ ಆಯೋಜಕರು ಆಗಮಿಸಿದ್ರು ಗುರುಜನರನ್ನ ಆಹ್ವಾನಿಸ್ಲಿಕ್ಕೆ. ಇವರು ಕೂಡ ವಿಶೇಷವಾದಂತಹ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಮಹರ್ಷಿ ಮಂದಿರದಲ್ಲಿ. ಈ ಕಾರ್ಯಕ್ರಮ ಹೇಗಿತ್ತು ನೋಡೋಣ. ಸ್ವಾಮಿಯೇ ಓಂ ಹರಿಹರ ಸುತನಾನಂದ ಚಿತ್ತನಯ್ಯನಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ. ಶಬರಿಮಲೈ ಸ್ವಾಮಿ ಅಯ್ಯಪ್ಪನ ವಿಶೇಷವಾಗಿರ್ತಕ್ಕಂಥ ಆರಾಧನೆ ನಮ್ಮ ಮಹರ್ಷಿ ಮಂದಿರದಲ್ಲಿ ಇವತ್ತು ಬಹಳ ಅದ್ಭುತವಾಗಿ ನಡೀತಾ ಇದೆ. ಮಹರ್ಷಿ ಮಂದಿರದಲ್ಲಿ ನಡೀತಿರ್ತಕ್ಕಂತಹ ಶಬರಿಮಲೈ ಸ್ವಾಮಿ ಅಯ್ಯಪ್ಪನ ವಿಶೇಷವಾಗಿರ್ತಕ್ಕಂಥ ಆರಾಧನೆ ಅಭಿಷೇಕ ಎಲ್ಲವೂ ವಿಶೇಷವೇ. ಅಂಥದ್ರಲ್ಲಿ ಅಯ್ಯಪ್ಪನ ಪಂದಳರಾಜನ ಕೋರನಾಗಿರ್ತಕ್ಕಂಥ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಜ್ಯೋತಿಯ ಪಡಿಪೂಜೆ ನಡೀತಕ್ಕಂತಹ ಇವತ್ತಿನ ಶುಭಗಳಿಗೆ ಮಕರ ಸಂಕ್ರಾಂತಿ ಎಂದು ನಡೀತಕ್ಕಂತಹ ಪ್ರತಿಯೊಂದು ಅನುಷ್ಠಾನಗಳು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಸಂಕ್ರಾಂತಿಯ ಶುಭಾಶಯಗಳನ್ನು ಹೇಳ್ತಾ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಪೂಜಾ ಅನುಷ್ಠಾನವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳು ತಾವೆಲ್ಲರೂ ಸಹಿತ ಶ್ರದ್ಧೆಯಿಂದ ವೀಕ್ಷಣೆ ಮಾಡ್ತಿದ್ದೀರಿ. ಮತ್ತೊಮ್ಮೆ ಹೇಳೋಣ, ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಓಂ ಸ್ವಾಮಿಯೇ ಓಂ ಸ್ವಾಮಿಯೇ ಓಂ ಸ್ವಾಮಿಯೇ ಓಂ ಸ್ವಾಮಿಯೇ ಓಂ ಹರಿಹರ ಸುತನಾನಂದ ಚಿತ್ತನಯ್ಯನಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ. ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳೇ, ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸಂಕ್ರಾಂತಿ ಹಬ್ಬ ಎಲ್ಲೆಲ್ಲೂ ಸಡಗರ ಸಂಭ್ರಮದಿಂದ ಆಚರಣೆ ಮಾಡತಕ್ಕಂಥ ಹಬ್ಬ. ಜೊತೆಗೆ ಈ ಭೋಗಿ ಹಬ್ಬದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಪೊಂಗಲ್ ನೈವೇದ್ಯ. ಪೊಂಗಲ್ ನೈವೇದ್ಯ ಎಳ್ಳು ಬೆಲ್ಲವನ್ನು ಭಗವಂತನಿಗೆ ನೈವೇದ್ಯ ಮಾಡತಕ್ಕಂಥದ್ದು, ಆ ಎಳ್ಳು ಬೆಲ್ಲವನ್ನು ಕೊಟ್ಟು ಒಳ್ಳೆಯ ಮಾತಾಡು ಎಂಬತಕ್ಕಂತಹ ನಾಣ್ಣುಡಿ ಇರ್ತಕ್ಕಂಥದ್ದು. ಏನೇ ಆದರೂ ಈ ಸಂಕ್ರಾಂತಿ ಹಬ್ಬವನ್ನು ಬಹಳಷ್ಟು ಸಡಗರ ಸಂಭ್ರಮದಿಂದ ನಮ್ಮ ಮಹರ್ಷಿ ಮಂದಿರದಲ್ಲಿ ನಾವು ಆಚರಿಸ್ತಾ ಇದ್ದೇವೆ. ಇವತ್ತು ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ವಿಶೇಷವಾದಂತಹ ಪೂಜಾನುಷ್ಠಾನ, ಜೊತೆಗೆ ಈ ಭೋಗಿ ಹಬ್ಬ ಅಥವಾ ಪೊಂಗಲ್ ಹಬ್ಬ, ಇಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಈ ಹಬ್ಬದ ಆಚರಣೆಯನ್ನು ಸಹಿತ ಬಹಳ ಅರ್ಥಗರ್ಭಿತವಾಗಿ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಆರಾಧನೆಯೊಂದಿಗೆ ವಿಶೇಷವಾದಂಥ ರೀತಿಯಲ್ಲಿ ಆಚರಣೆ ಮಾಡೋಣ. ಹಾಗೆ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ವಿಶೇಷವಾದಂತಹ ಪೂಜಾನುಷ್ಠಾನವನ್ನು ಬಹಳ ಅರ್ಥಗರ್ಭಿತವಾಗಿ ವಿಶೇಷವಾದಂಥ ರೀತಿಯಲ್ಲೇ ನಡೀತಾ ಇದೆ. ಜೊತೆಗೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಸಹಿತ ನೋಡಿದ್ದೀರಿ, ನಮ್ಮ ಆಶ್ರಮದಲ್ಲಿರ್ತಕ್ಕಂತಹ ಪುಟ್ಟ ಕರುಗಳು, ಪುಟ್ಟ ಕರುಗಳು, ಬೃಹತ್ ಮಠದ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ, ಪ್ರತಿ ಹುಣ್ಣಿಮೆಯಂದು ನಡೀತಕ್ಕಂಥ ಅನುಷ್ಠಾನ ಎಲ್ಲವನ್ನೂ ತಾವು ವೀಕ್ಷಣೆ ಮಾಡಿದ್ದೀರಿ. ಆದರೆ ಮಕರ ಸಂಕ್ರಾಂತಿಯ ಈ ಶುಭ ದಿನದಂದು, ಶುಭ ಸಂಧ್ಯಾಕಾಲ ಇದೇ ಸಮಯದಲ್ಲಿ ಶಬರಿಮಲೆಯಲ್ಲೂ ಸಹಿತ ಅಯ್ಯಪ್ಪನಿಗೆ ವಿಶೇಷವಾದ ಪೂಜಾನುಷ್ಠಾನ ಇದೆ. ಸ್ವಾಮಿಗೆ ಅಭಿಷೇಕ, ಅಲಂಕಾರ, ಹೃದಯಕ್ಕೆ ಬಹಳ ಹತ್ತಿರ. ಯಾಕೆಂದರೆ ದೇವತಾ ಕಾರ್ಯಗಳನ್ನು ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ದೇವರು, ದೇವಸ್ಥಾನ, ದೇವರ ಪೂಜೆ ಅಂದರೆ ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅಂತಹ ವಿಶೇಷವಾಗಿರ್ತಕ್ಕಂತಹ ಅನುಷ್ಠಾನಗಳು ನಡೀತಕ್ಕಂಥ ಈ ಶುಭಕಾಲದಲ್ಲಿ ಈ ಕರೆಯೊರೆಯ ಈ ಪತ್ರವನ್ನು ತಂದು ದೇವಾಲಯಕ್ಕೆ ಆಹ್ವಾನಿಸಿರ್ತಕ್ಕಂಥದ್ದು ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ. ದೇವಾಲಯ, ದೇವಾಲಯದ ವಿಳಾಸ, ಹಾಗೆ ವಿಶೇಷವಾಗಿರ್ತಕ್ಕಂಥ ಬಸವೇಶ್ವರ ಸ್ವಾಮಿ, ಮಣ್ಣು ಬಸವೇಶ್ವರ ಸ್ವಾಮಿಯ ಈ ದೇವಸ್ಥಾನದ ನೂತನ ಕಟ್ಟಡ, ರಾಜಗೋಪುರ ಮತ್ತು ಕಳಶಾರೋಹಣ ಇವತ್ತಿನ ಈ ಕಾರ್ಯಕ್ರಮ, ಅಂದರೆ ಈ ಕಾರ್ಯಕ್ರಮ, ಇದರ ಉದ್ಘಾಟನಾ ಕಾರ್ಯಕ್ರಮ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಏನೇ ಆದರೂ ಉತ್ತರ ಕರ್ನಾಟಕ ಒಂದು ಭಾಗ ಆದರೆ ತುಮಕೂರು ದಾಟಿದ್ರೆ ಆ ಭಾಗದಲ್ಲಿ ಸಾಕಷ್ಟು ಪವಾಡ ಕ್ಷೇತ್ರಗಳಿದೆ. ಅಂತಹ ಕ್ಷೇತ್ರದಲ್ಲಿ ಅಲ್ಲಿ ಮಣ್ಣಿನಿಂದ ನಿರ್ಮಿತವಾಗಿರ್ತಕ್ಕಂಥ ಬಸವ, ಬಹುಶಃ ಈ ಬಸವನ ಇತಿಹಾಸ ಬಹಳ ಅದ್ಧೂರಿತವಾಗಿದೆ. ಈ ಬಸವ ಇವತ್ತು ನೆನೆದಲ್ಲ, ಸುಮಾರು ವರ್ಷಗಳ ಇತಿಹಾಸವೇ ಇದೆ. ಇಂತಹ ಇತಿಹಾಸ ಆ ಗ್ರಾಮದಿಂದ ಬಂದಿರತಕ್ಕಂಥ ಗ್ರಾಮಸ್ಥರನ್ನೇ ಕೇಳಬೇಕು.
ಆಗಲೇ ಈ ದೇವಾಲಯದ ಸಂಪೂರ್ಣ ಮಾಹಿತಿಯನ್ನು ನಾವು ತಿಳ್ಕೊಂಡಂಗಾಗತ್ತೆ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ನೇತೃತ್ವದಲ್ಲಿ ಮಹರ್ಷಿ ಮಂದಿರದಲ್ಲಿ ಗಂಧದಿಂದ ತಯಾರಿಸಲಾಗಿರುವಂತಹ ಅಯ್ಯಪ್ಪನಿಗೆ ವಿಶೇಷವಾದಂತಹ ಪೂಜಾನುಷ್ಠಾನ ಮತ್ತು ಅಭಿಷೇಕ ಆರಾಧನೆಯನ್ನು ಸಲ್ಲಿಸಲಾಯಿತು. ಪೂಜಾನುಷ್ಠಾನವನ್ನು ಹೇಗೆ ನೆರವೇರಿಸಲಾಯಿತು ಅನ್ನೋದನ್ನು ಈಗ ನೋಡೋಣ. ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಕಪ್ಪನಹಳ್ಳಿ ಮತ್ತು ಹಿರೇಕುರತಿ ಗ್ರಾಮದ ಶ್ರೀ ಮಣ್ಣು ಬಸವಣ್ಣ ಸ್ವಾಮಿಯ ದೇವಸ್ಥಾನದ ಉದ್ಘಾಟನೆ ಮತ್ತು ಕಳಸಾರೋಹಣವನ್ನು ರಾಜಗೋಪುರದ ಒಂದು ಕಳಸಾರೋಹಣವನ್ನು ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ. ಜನವರಿ 22 ಮತ್ತು 23 ತಾರೀಕು ಸೋಮವಾರ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಖ್ಯಾತ ಜ್ಯೋತಿಯಾಗಿರ್ತಕ್ಕಂಥ ಆನಂದ ಗುರುಜಿಯವರು ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ನಡೆಸಿಕೊಡಬೇಕಾಗಿ ಎಲ್ಲ ಗ್ರಾಮಸ್ಥರ ಪರವಾಗಿ ಅವರಲ್ಲಿ ನಾನು ವಿನಿಸಿಕೊಳ್ಳುತ್ತೇನೆ. ಈ ಒಂದು ಮಣ್ಣು ಬಸವಣ್ಣ ಸ್ವಾಮಿಯ ಒಂದು ಇತಿಹಾಸ ಸುಮಾರು 300-400 ವರ್ಷಗಳ ಕಾಲದ ಒಂದು ಇತಿಹಾಸವಿದೆ. ಈ ಒಂದು ದೇವಸ್ಥಾನವನ್ನು ದೇವರನ್ನು ಹಿಂದೆ ಸುಮಾರು ದನ ಕಾಯ್ತಕ್ಕಂಥ ಯುವಕರು ಆ ಒಂದು ಮಣ್ಣಿನಿಂದ ಒಂದು ಬಸವಣ್ಣವನ್ನು ಮಾಡಿರ್ತಾರೆ. ಆ ಒಂದು ಬಸವಣ್ಣವನ್ನು ದನ ಕಾಯಲು ಹೋಗಿರ್ತಕ್ಕಂಥ ಎಲ್ಲ ಒಂದು ಯುವಕರು ಬಸವಣ್ಣನನ್ನು ಒಂದು ಮಾಡಿಟ್ಟು ಆ ಒಯ್ದಿರ್ತಕ್ಕಂಥ ಬುತ್ತಿ ಮತ್ತು ರೊಟ್ಟಿಯನ್ನು ಆ ಒಂದು ಬಸವಣ್ಣನಿಗೆ ಒಂದು ನೈವೇದ್ಯವನ್ನು ಮಾಡ್ತಾ ಇರ್ತಾರೆ. ಹೀಗೆ ಮಾಡ್ತಾ ಮಾಡ್ತಾ ನಂತರ ಆ ಬಸವಣ್ಣ ಒಂದು ಬೆಳೆಯಲು ಪ್ರಾರಂಭವಾಗುತ್ತೆ. ಬೆಳೆದ ನಂತರ ಸಾಕಷ್ಟು ಎತ್ತರವಾಗಿ ಬೆಳೆಯುತ್ತೆ. ನಂತರ ಆ ಒಂದು ಬಸವಣ್ಣನ ಒಂದು ಇತಿಹಾಸ ಭಾಳ ಪ್ರಸಿದ್ಧಿಯಾಗಿದೆ. ಹೇಳ್ತಾ ಹೋದಂತೆ ಸಾಕಷ್ಟು ಈ ಒಂದು ಪವಾಡಗಳು ಈ ಒಂದು ಸನ್ನಿಧಿಯಲ್ಲಿ ನಡೆಯುತ್ತವೆ. ನಮ್ಮ ದೇವಸ್ಥಾನದ ಒಂದು ಉದ್ಘಾಟನೆ ಮತ್ತು ಒಂದು ರಾಜಗೋಪುರದ ಒಂದು ಕಳಸಾರೋಹಣವನ್ನು ನಮ್ಮ ಸ್ವಾಮೀಜಿ ಆನಂದ ಗುರುಜಿಯವರು ಬಂದು ಈ ಒಂದು ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನೆರವೇರಿಸಿಕೊಡ್ತಾರೆ. ಎಲ್ಲ ನಮ್ಮ ಸರ್ವ ಭಕ್ತಾದಿಗಳು ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಪ್ರತಿಯೊಬ್ಬ ಭಕ್ತರು ಭಕ್ತಿಯಿಂದ ಶ್ರದ್ಧೆಯಿಂದ ಕರೆಯೋಲೆಯ ಪತ್ರವನ್ನು ಕೈ ಹಿಡಿದ ತಕ್ಷಣ ಆನಂದ್ ಗುರುಜಿಯವರು ನಮ್ಮ ಭಾಗಕ್ಕೆ ಬಂದೇ ಬರ್ತಾರೆ ಎಂಬತಕ್ಕಂಥ ನಂಬಿಕೆ ಆ ಪ್ರೀತಿಯಿಂದಲೇ ಕರೀತೀರಿ. ನೀವು ಕರೆದಾದ ಮೇಲೆ ನಾವು ಬರಲ್ಲ ಅಂತ ಹೇಳೋಗಿಲ್ಲ. ನಾವಷ್ಟೇ ಅಲ್ಲ, ನಮ್ಮ ಮಹರ್ಷಿವಾಣಿ ತಂಡವೇ ನಿಮ್ಮಲ್ಲಿರುತ್ತೆ. ಹಾಗೆ ನಮ್ಮ ಸುಪುತ್ರರಾದಂತಹ ಶ್ರೀನಿವಾಸ ಶರ್ಮಾರವರು ಸಹಿತ ಈ ಕಾರ್ಯಕ್ರಮಕ್ಕೆ ಬರ್ತಾರೆ. ಯಾಕೆಂದರೆ ದೇವರು ಆಧ್ಯಾತ್ಮಿಕತೆ ಧರ್ಮ ಸಂಸ್ಕೃತಿ ಸಂಪ್ರದಾಯ ಮಣ್ಣಿನಿಂದ ನಿರ್ಮಿತವಾಗಿರ್ತಕ್ಕಂತಹ ಬಸವ ಇವತ್ತು ಇಷ್ಟು ಬೃಹತ್ ಮಟ್ಟದ ಒಂದು ರಾಜಗೋಪುರದ ಕಳಶ ಸ್ಥಾಪನೆಯವರೆಗೂ ಬಂದಿದೆ ಅಂದರೆ ಆ ಬಸವನಲ್ಲಿ ಅಂತಹ ಒಂದು ಶಕ್ತಿ ಇದೆ. ಅಂದರೆ ಅದು ಮಣ್ಣಲ್ಲ, ಮಹಾಮೃತ್ತಿಗೆ ಪ್ರಸಾದ. ಮೃತ್ತಿಗೆಯಿಂದ ತಯಾರಾದಂತಹ ಬಸವ ಇವತ್ತು ಲೋಕ ಕಲ್ಯಾಣಾರ್ಥವಾಗಿ ಸರ್ವರನ್ನು ಆಶೀರ್ವದಿಸುವಂಥದ್ದಾಗಲಿ. ಸರ್ವರಿಗೂ ಸಹಿತ ಬಸವನ ಅನುಗ್ರಹ ಸಿಗಲಿ. ನಾನು ಸಹಿತ ಬಸವಣ್ಣ ನೋಡಲಿಕ್ಕೆ ಬರ್ತೇನೆ. ಯಾಕೆಂದರೆ ಮಣ್ಣಿನ ಬಸವ ಅಂದರೆ ಅದು ನೋಡದೆ ನೋಡಲಿಕ್ಕೆ ಎರಡು ಕಣ್ಗಳು ಸಾಲಲ್ಲ. ನನಗೆ ಈ ಹಿಂದೆ ನನ್ನ ಆತ್ಮೀಯ ತಾವು ತೋರಿಸಿದಂತಹ ಆ ಒಂದು ವಿಡಿಯೋ ಚಿತ್ರೀಕರಣವೇ ಬಹಳ ಆನಂದ. ಹಾಗಾಗಿ ನಾನು ಅತಿ ಶೀಘ್ರದಲ್ಲೇ ಬಸವನ ದರ್ಶನಕ್ಕೂ ಬರ್ತೀನಿ. ರಾಜಗೋಪುರದ ವಿಶೇಷವಾಗಿರ್ತಕ್ಕಂಥ ಕಳಶಾರೋಹಣ ಕಾರ್ಯಕ್ರಮ ಅದ್ಧೂರಿತವಾದಂಥ ಪೂಜಾನುಷ್ಠಾನಕ್ಕೆ ನಾನು ಬರ್ತೀನಿ. ಇನ್ನು ನಾನು ಬಂದಮೇಲೆ ಏನು ಜಯರಾಜ್ ಬರಲೇಬೇಕು. ಯಾಕೆಂದರೆ ಸಾಕಷ್ಟು ಸೇವೆಗಳನ್ನು ಮಾಡ್ತಿರ್ತಕ್ಕಂಥದ್ದು, ನಿಸ್ವಾರ್ಥ ಸೇವೆಯನ್ನು ನೆನೆಸಬೇಕಾಗಿರ್ತಕ್ಕಂಥದ್ದು, ಸಾಕಷ್ಟು ಸಂಸ್ಥೆಗಳಲ್ಲಿ ಸಾಕಷ್ಟು ಜನ ತಂದೆ ತಾಯಿನೋ ವಯಸ್ಸಾಗಿರ್ತಕ್ಕಂಥ ಹಿರಿಯರನ್ನೋ ಅಥವಾ ಕಷ್ಟದಲ್ಲಿರ್ತಕ್ಕಂಥವ್ರನ್ನ ದೂರ ಮಾಡಿದಾಗ ಅವ್ರನ್ನ ಕೈ ಹಿಡಿದು ನಡೆಸುವಂತಹ ಒಂದು ಗುಣ ದಂಪತಿಗಳಲ್ಲಿದೆ. ಅದರಿಂದ ಜಯರಾಜ್ ಮತ್ತು ದಂಪತಿಗಳಿಗೆ ಒಳ್ಳೆಯದಾಗಲಿ ಅಂತ ಈ ಕ್ಷಣದಲ್ಲಿ ಹೇಳ್ತಾ, ಮಣ್ಣು ಬಸವಣ್ಣನ ವಿಶೇಷವಾಗಿರ್ತಕ್ಕಂಥ ಆಲಯ, ಆಲಯದ ಮೇಲ್ಭಾಗದಲ್ಲಿರ್ತಕ್ಕಂಥ ರಾಜಗೋಪುರ, ರಾಜಗೋಪುರದ ಕಳಶ ಸ್ಥಾಪನೆ, ಇದೆಲ್ಲದರ ನೇತೃತ್ವವನ್ನು ನಮ್ಮ ಮಹೇಶ್ ನಾಯ್ಡುರವರು ಈ ಒಂದು ಕಾಯಕವನ್ನು ಮಾಡ್ತಿರೋದು ನಮಗಂತೂ ಬಹಳ ಸಂತೋಷ. ಒಳ್ಳೆಯದಾಗಲಿ ಶುಭವಾಗಲಿ, ಇಂತಹ ಧರ್ಮ ಕಾರ್ಯಗಳನ್ನು ಮಾಡುವ ನಿಮಗೆ ಸದಾಕಾಲ ಕೀರ್ತಿ ಜಯ ಇರಲಿ. ಒಳ್ಳೆಯದಾಗಲಿ. ಸ್ವಾಮಿಯೇಪ್ಪ ಹರಿಹರ ಸುತರೇ ಕನ್ಯಮೂಲ ಗಣಪತಿ ಭಗವಾನೇ ನಯಾಭಿಷೇಕ ಪ್ರಿಯರೇ ಸ್ವಾಮಿಯೇ ಓಂ ಹರಿಹರ ಸುತನಾನಂದ ಚಿತ್ತನಯ್ಯನಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ. ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಆರಾಧನಾ ಮಹೋತ್ಸವ. ಶಬರಿಮಲೆಯಲ್ಲಿರ್ತಕ್ಕಂತಹ ಭಕ್ತರು ಒಂದು ಕಡೆ ಅಯ್ಯಪ್ಪನ ಭಕ್ತರು ಅಲ್ಲಿ ಸೇರಿದರೆ, ಮಹರ್ಷಿವಾಣಿ ಕಾರ್ಯಕ್ರಮದ ವೀಕ್ಷಕ ಬಂಧುಗಳು ತಾವೆಲ್ಲರೂ ಸಹಿತ ಮನೆಯಲ್ಲೇ ಕೂತು ಅಯ್ಯಪ್ಪನ ವಿಶೇಷವಾಗಿರ್ತಕ್ಕಂಥ ಆರಾಧನೆಯನ್ನು ನೋಡುವಂಥ ಭಾಗ್ಯ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲೇ ಇದೆ. ಮಹರ್ಷಿವಾಣಿ ಕಾರ್ಯಕ್ರಮ ಸಾಕಷ್ಟು ದೇವಾಲಯಗಳಿಗೆ ಸುತ್ತುವಂತಹದ್ದು, ದೇವಾಲಯಗಳ ದರ್ಶನ ಮಾಡುವಂತಹದ್ದು ಎಲ್ಲರಿಗೂ ತಿಳಿದಿರ್ತಕ್ಕಂಥ ವಿಚಾರ. ಅಂತಹದರಲ್ಲಿ ಇವತ್ತು ನಮ್ಮ ಮಹರ್ಷಿ ಮಂದಿರದಲ್ಲಿ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯನ್ನು ವಿಶೇಷವಾಗಿರ್ತಕ್ಕಂಥ ಸೌಗಂಧ ದ್ರವ್ಯವಾದಂತಹ ಗಂಧದಿಂದ ತಯಾರು ಮಾಡಿ ಭಗವಂತನ ಪೂಜಿಸ್ತಾ ಇದ್ದೀವಿ. ಈ ಪೂಜಾನುಷ್ಠಾನಕ್ಕೆ ನಾನಿವತ್ತು ನಡೆಸಿರ್ತಕ್ಕಂಥ ನವರತ್ನಾಗ್ರಹಾರದ ಮಹರ್ಷಿ ಮಂದಿರದಲ್ಲಿ ನವರತ್ನಾಗ್ರಹಾರದ ಗ್ರಾಮಸ್ಥರು ಹಾಗೂ ಇಲ್ಲಿರ್ತಕ್ಕಂತಹ ಎಲ್ಲ ನನ್ನ ಆತ್ಮೀಯರು, ಹಾಗೆ ವಿಶೇಷವಾಗಿ ಮತ್ತೊಂದು ವಿಶೇಷ ಅಂದರೆ ಮಹರ್ಷಿವಾಣಿ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಿರ್ತಕ್ಕಂಥ ವೀಕ್ಷಕ ಬಂಧುಗಳಿಗೆ ಎಷ್ಟೋ ಜನ ವಯಸ್ಸಾಗಿರ್ತಕ್ಕಂಥ ಹಿರಿಯರಿದ್ದೀರಿ, ಶಬರಿಮಲೆತ್ತ ಪ್ರಯಾಣ ಬೆಳೆಸ್ಲಿಕ್ಕೆ ಆಗದಿದ್ದಂಥವ್ರಿದ್ದೀರಿ,
ಆದರೆ ಅಯ್ಯಪ್ಪನ ಪೂಜೆಯಲ್ಲಿ ಎಲ್ಲರೂ ಭಾಗವಹಿಸಬೇಕು ಎಂಬತಕ್ಕಂಥ ಮಹದಾಸೆಯಲ್ಲಿ ಸಾಕಷ್ಟು ಜನ ಇದ್ದೀರಿ. ನಿಮ್ಮೆಲ್ಲರಿಗೋಸ್ಕರ ನಮ್ಮ ಮಹರ್ಷಿ ಮಂದಿರದಲ್ಲಿ, ಅಂದರೆ ನವರತ್ನ ಅಗ್ರಹಾರದಲ್ಲಿರ್ತಕ್ಕಂಥ ಮಹರ್ಷಿ ಮಂದಿರದಲ್ಲಿ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಗೆ ವಿಶೇಷವಾದಂಥ ಫಲಪಂಚಾಮೃತ ಅಭಿಷೇಕ, ಹಾಗೆ ಪಡಿಪೂಜೆ, ಅಯ್ಯಪ್ಪನಲ್ಲಿರ್ತಕ್ಕಂಥ ಒಂದಷ್ಟು ವಿಶೇಷವಾಗಿರ್ತಕ್ಕಂಥದ್ದು ಶಬರಿಮಲೆ ಯಾತ್ರೆ ಬಗ್ಗೆ ತಿಳಿಸುವಂಥದ್ದು. ಅಷ್ಟೇ ಅಲ್ಲದಿರ, ನನ್ನ ಸುಪುತ್ರರಾದಂಥ ಶ್ರೀನಿವಾಸ್ ಶರ್ಮ ಮೊನ್ನೆಯಷ್ಟೇ ಶಬರಿಮಲೆ ಯಾತ್ರೆ ಮಾಡಿ ಬಂದ, ಆತನ ಅನುಭವಗಳನ್ನೂ ನಿಮ್ಮೊಂದಿಗೆ ಹಂಚಿಕೊಂಡಿದ್ದಾನೆ. ಜೊತೆಗೆ 14 ವರ್ಷ ಅಯ್ಯಪ್ಪನ ಸೇವೆ ಮಾಡಿ ಶಬರಿಮಲೆ ಪ್ರಯಾಣ ಬೆಳೆಸಿರ್ತಕ್ಕಂಥ ಆ ಸೌಭಾಗ್ಯ ನನಗೂ ಸಿಕ್ಕಿತ್ತು. ನಾನು ಸತತ 14 ವರ್ಷಗಳ ಕಾಲ ಅಯ್ಯಪ್ಪನ ಸೇವೆಯನ್ನು ಸಲ್ಲಿಸಿದ್ದೇನೆ. ಆ ಒಂದು ಸಂತೋಷ ನನಗಿದೆ. ಆ ಸಂತೋಷ ಮತ್ತು ಅಯ್ಯಪ್ಪನ ಸೇವೆ ಮಾಡುವಂತಹ ಆ ಸೌಭಾಗ್ಯ, ಜೊತೆಗೆ ಇವತ್ತು ನಮ್ಮ ಮಹರ್ಷಿ ವಾಣಿ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಸಹಿತ ವೀಕ್ಷಣೆ ಮಾಡ್ತಿದ್ದಿರಲ್ಲ, ಸಾಕಷ್ಟು ಜನ ವಯಸ್ಸಾಗಿರ್ತಕ್ಕಂಥ ಹಿರಿಯರು, ಅಂದರೆ ಅಯ್ಯಪ್ಪನ ಸೇವೆಯಲ್ಲಿ ಪಾಲ್ಗೊಳ್ಬೇಕು ಎಂಬತಕ್ಕಂಥ ಸಂಕಲ್ಪ ಮಾಡಿರ್ತಕ್ಕಂಥವ್ರಿಗೂ ಸಹಿತ ನಿಮ್ಮ ಗೋತ್ರ, ಹೆಸರು, ನಕ್ಷತ್ರವನ್ನು ಹೇಳ್ಕೊಳ್ಳಿ. ನಡೀತಿರ್ತಕ್ಕಂಥ ಈ ಅನುಷ್ಠಾನದಲ್ಲಿ ತಾವೆಲ್ಲರೂ ಸಹಿತ ಭಾಗಿಗಳಾಗಿ ಉಲ್ಲಾಸದ ಅಗರಬತ್ತಿಯ ವಿಶೇಷವಾಗಿರ್ತಕ್ಕಂಥ ಮಕರ ಸಂಕ್ರಾಂತಿಯ ಹಬ್ಬದ ಆಚರಣೆ. ಉಲ್ಲಾಸ್ ಅಗರಬತ್ತಿ 4-6 ವಿಶೇಷವಾಗಿರ್ತಕ್ಕಂಥ ದ್ರವ್ಯಗಳು, ಜೊತೆಗೆ ಸುಗಂಧ ದ್ರವ್ಯಗಳಿಂದ ಒಂದೊಂದು ಅಗರಬತ್ತಿ ಒಂದೊಂದು ವಿಶೇಷವಾದಂತಹ ಸುಗಂಧ ಪರಿಮಳವನ್ನು ಬೀರುತ್ತೆ. ಸುಗಂಧ ಪರಿಮಳವನ್ನು ಬೀರುವಂತಹ ಉಲ್ಲಾಸ್ ಅಗರಬತ್ತಿ ನಮ್ಮ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ, ಅದರಲ್ಲೂ ಮಹರ್ಷಿ ಮಂದಿರದಲ್ಲಿ ನಡೀತಿರ್ತಕ್ಕಂಥ ಇವತ್ತಿನ ಕಾರ್ಯಕ್ರಮದಲ್ಲಿ ಉಲ್ಲಾಸ ಅಗರಬತ್ತಿಗಳದೇ ಕಾರುಬಾರು. ಕಳೆದ ಭಾಗದಲ್ಲಿ ನಾವು ನೋಡ್ತಾ ಇದ್ವಿ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರ ದಿವ್ಯ ಸಾರ್ಥ್ಯದಲ್ಲಿ ಮಹರ್ಷಿ ಮಂದಿರದಲ್ಲಿ ಗಂಧದಿಂದ ತಯಾರಿಸಲಾಗಿರುವಂತಹ ಅಯ್ಯಪ್ಪನಿಗೆ ಹೇಗೆ ವಿಶೇಷವಾದಂತಹ ಪೂಜಾನುಷ್ಠಾನವನ್ನು ನೆರವೇರಿಸಲಾಗ್ತಿತ್ತು ಅನ್ನುವಂಥ ದೃಶ್ಯಗಳನ್ನು ಈ ಒಂದು ವಿಶೇಷ ಪೂಜಾ ಕಾರ್ಯಕ್ರಮಕ್ಕೆ ಹರಿಹರದಿಂದ ಪೂಜ್ಯರಾದಂತಹ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯರು ಕೂಡ ಆಗಮಿಸಿದ್ರು ಮತ್ತು ಅವರು ಕೂಡ ವಿಶೇಷವಾದಂತಹ ಆಶೀರ್ವಚನ ಕೂಡ ನೀಡಿದ್ದಾರೆ. ಅವರ ಆಶೀರ್ವಚನ ಹೇಗಿತ್ತು ನೋಡೋಣ. ಹಾಗೆ ಇವತ್ತಿನ ಈ ಅದ್ಧೂರಿತವಾದಂಥ ಕಾರ್ಯಕ್ರಮಕ್ಕೆ ಹರಿಹರದಿಂದ ಸಿದ್ಧಲಿಂಗ ಶಿವಾಚಾರ್ಯರು ಸಹಿತ ಆಗಮಿಸಿದ್ದಾರೆ. ಸಿದ್ಧಲಿಂಗೇಶ್ವರರ ಉಪಾಸನೆ ಮಾಡ್ತಾ, ನಿರಂತರವಾದಂತಹ ಅವರ ಸೇವೆ, ಕಾಲಜ್ಞಾನ ಸೇವೆಯನ್ನು ಸರಿಸ್ತಾ, ಅಂದರೆ ಹಿಂದಿನ ಪರಂಪರೆಯಿಂದ ಬಂದಂತಹದ್ದು ಕಾಲಜ್ಞಾನವನ್ನು, ಮುಂದೇನಾಗತ್ತೆ, ಹೇಗಿರುತ್ತೆ ಬದುಕು ಎಂಬತಕ್ಕಂಥದ್ದೇನು, ಆ ಬದುಕು ಎಂಬತಕ್ಕಂಥದ್ದೇನು, ಜೊತೆಗೆ ಆಗು ಹೋಗುಗಳ ಬಗ್ಗೆ ಸವಿಸ್ತಾರವಾದಂಥ ಮಾಹಿತಿಯನ್ನು ಮುಂಚಿತವಾಗಿ ತಿಳಿ ಹೇಳ್ತಕ್ಕಂತಹ ಒಂದು ಕ್ರಮ ಸಿದ್ಧಲಿಂಗ ಶಿವಾಚಾರ್ಯರದು. ಅಂತಹ ಹೆಮ್ಮೆಯ ಕೆಲಸ ನನ್ನ ಆತ್ಮೀಯರು ಶ್ರೀಗಳು ನಡೆಸ್ಕೊಂಡು ಬರ್ತಿದ್ದಾರೆ. ಹಾಗಾಗಿ ಅವರು ಸಹಿತ ಇವತ್ತು ನಮ್ಮ ಈ ಸಂಕ್ರಾಂತಿ ಹಬ್ಬಕ್ಕೆ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಸೇವೆಗೆ, ಜೊತೆಗೆ ಸಿದ್ಧಲಿಂಗ ಶಿವಾಚಾರ್ಯರಲ್ಲಿ ಒಂದು ಗುಣವಿದೆ, ಗುಣವೂ ಇದೆ, ಅವರ ಮುಖಲಕ್ಷಣದಲ್ಲಿ ಒಂದು ವಿಶೇಷತೆಯೂ ಇದೆ. ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಪೂಜೆಯನ್ನು ನಮ್ಮ ಆಶ್ರಮದಲ್ಲಿ ನಡೆಸ್ತಿದ್ದೇವೆ, ತಾವೂ ಸಹಿತ ಈ ಆಶ್ರಮದ ಅನುಷ್ಠಾನಕ್ಕೆ ತಾವು ಬರಬೇಕು ಅಂತ ಒಂದು ಕರೆ ಕೊಟ್ಟ ಮರುಕ್ಷಣವೇ ಪರಿವಾರ ಸಮೇತ ಆಶ್ರಮದ ಶಿಷ್ಯರಿಂದ ಜೊತೆಗೆ ಎಲ್ಲರೂ ಸಹಿತ ಇಲ್ಲಿಗೆ ಬಂದು ಅಯ್ಯಪ್ಪನ ಸೇವೆಯಲ್ಲಿ ಪಾಲ್ಗೊಂಡಿದ್ದಾರೆ. ಬಹಳ ಸಂತೋಷ. ಹಾಗಾಗಿ ಒಂದಷ್ಟು ವಿಶೇಷವಾಗಿರ್ತಕ್ಕಂಥದ್ದು ಸಿದ್ಧಲಿಂಗ ಶಿವಾಚಾರ್ಯರನ್ನು ಈಗಾಗಲೇ ತಾವೆಲ್ಲರೂ ಸಹಿತ ವೀಕ್ಷಣೆ ಮಾಡಿದ್ದೀರಿ, ಎಲ್ಲರೂ ನೋಡಿದ್ದೀರಿ. ಅವರು ಬರೆದಿರ್ತಕ್ಕಂತಹ ಮುಂದೇನಾಗುತ್ತೆ ಎಂಬತಕ್ಕಂತಹ ಕಾಲಜ್ಞಾನದ ಮಾಹಿತಿ ತಿಳಿಸುವಂಥ ಕ್ರಮ ತಮ್ಮೆಲ್ಲರಿಗೂ ಅರಿವಾಗಿದೆ. ಹಾಗಾಗಿ ಇವತ್ತು ನಮ್ಮ ಆಶ್ರಮಕ್ಕೆ ಬಂದಿದ್ದಾರಲ್ಲ ಗುರುಗಳು, ನಮಗೂ ಬಹಳ ಸಂತೋಷ. ಅವರೊಂದಿಗೆ ಎರಡು ಮಾತಾಡಿಸೋಣ. ಸದಾಕಾಲ ನನ್ನ ಮಾತು, ನನ್ನ ಮಗನಾದಂತಹ ಶ್ರೀನಿವಾಸರ ಮಾತು ಕೇಳ್ತಿದ್ರಿ. ಇವತ್ತಿನ ದಿವಸ ಸಿದ್ಧಲಿಂಗ ಶಿವಾಚಾರ್ಯರು ತಮ್ಮ ಸ್ವರದಲ್ಲಿ ಅಯ್ಯಪ್ಪನ ಬಗ್ಗೆ, ಜೊತೆಗೆ ಈ ನನ್ನ ಆಸ್ಥಾನಕ್ಕೆ ಬಂದದ್ದು ಅವ್ರಿಗೆ ಎಷ್ಟು ಖುಷಿ ಅದನ್ನು ತಿಳ್ಕೊಳ್ಳೋಣ. ನಮ್ಮ ಭಾರತೀಯ ಸನಾತನ ಸಂಸ್ಕೃತಿಯನ್ನು ಉತ್ತುಂಗಕ್ಕೆ ಹೇಗೆ ಹಿಮಾಲಯ ಪ್ರಸಿದ್ಧಿಯೋ ಅದೇ ರೀತಿ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಬಿಂಬಿಸ್ತಾರುವ ಏಕೈಕ ಒಂದು ವಾಣಿಯನ್ನು ನೇರವಾಗಿ ದಿಟ್ಟತನದಿಂದ ಕೊಟ್ಕೊಂಡು ನಮ್ಮ ಭಾರತೀಯರು ಹೆಮ್ಮೆ ನಮ್ಮ ಭಾರತೀಯ ಆಚರಣೆಯಲ್ಲಿ ಯಾವ ರೀತಿಯಿಂದ ವೈಜ್ಞಾನಿಕ ಶಾಸ್ತ್ರದಲ್ಲಿ ಅಡಗಿದೆ, ಯಾವುದೂ ಮೂಢನಂಬಿಕೆಯಲ್ಲ. ಎಷ್ಟೋ ಜನ ಕಷ್ಟ ನಷ್ಟ ದುಃಖದಿಂದ ಕಣ್ಣೀರು ಆಗ್ತಾ ಇರುವ ಸಮಯದಲ್ಲಿ ಎಲ್ಲ ಕಣ್ಣೀರನ್ನು ಒರೆಸುತ್ತಾ ನಾವುಗಳೆಲ್ಲರೂ ನೋಡ್ಕೊತ ಬರ್ತಾ ಇದ್ದೀವಿ ಟಿ ವಿನಲ್ಲಿ. ಎಷ್ಟೋ ದುಃಖ ತಪ್ತಾರಾಗಿರುವ ನಾನಿನ್ನ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತಂದೇಳಿ ಅವರಿಗೆ ಮನೋಬಲವನ್ನು ಕೊಟ್ಕೊಂಡು ನಾನಿದ್ದೀನಿ ಅಂದು ಅವರ ಜೀವನದಲ್ಲಿ ಆನಂದವನ್ನು ತುಂಬ್ತಾ ಇರೋರು ಏಕೈಕ ಇಡೀ ವಿಶ್ವದಲ್ಲೇ ಗುರುಗಳು ಯಾರು ಅಂತಂದರೆ ನಮ್ಮ ಆನಂದ್ ಗುರುಜಿ ಅಂದರೆ ತಪ್ಪಾಗಲಿಕ್ಕೆ ಸಾಧ್ಯ ಇಲ್ಲ. 3 ದಿನದ ಈ ಸಂತೆ, ಆ ಸಂತೆನಲ್ಲಿ ನಾವು ಹೇಗೆ ಬಾಳಬೇಕು ಬದುಕಬೇಕು ಅನ್ನೋ ಒಂದು ಸಂಸ್ಕಾರವನ್ನು ನಮ್ಮ ಸನಾತನ ಪರಂಪರೆಯ ಮೂಲಕ
ವೈಜ್ಞಾನಿಕ ರೀತಿಯಿಂದ ತಿಳಿಸ್ತಾ ಅವರ ಬೆನ್ನೆಲುಬಾಗಿ ನಿಂತ್ಕೊಂಡು ಪ್ರತಿಯೊಂದು ಮನೆಯಲ್ಲೂ ನಾನು ನಿಮ್ಮ ಮಗ ಅಂತಂದೇಳಿ ಇಷ್ಟು ವರ್ಷನೂ ಸಾಧಿಸ್ಕೊಂಡು ಪ್ರತಿಯೊಬ್ಬರು ಯಾರು ಕಷ್ಟದಲ್ಲಿದ್ದಾರೋ ಆ ಕಷ್ಟದಲ್ಲಿ ಅಳಬೇಡಿ, ನಾನಿದ್ದೀನಿ ಅಂದರೆ ಗುರು ಕರುಣಾಮಯ ಆಗಿರಬೇಕಂತೆ, ಮಾತೃವಾತ್ಸಲ್ಯ ಆಗಿರಬೇಕಂತೆ. ಗುರು ಹೊರಗಡೆ ನೋಡಲಿಕ್ಕೆ ಕಠೋರ ಆಗಿದ್ರೂ ಅವನ ಹೃದಯ ಮಾತೃ ಹೃದಯ ಆಗಿರಬೇಕು. ಅಂತ ಮಾತೃ ಹೃದಯ ಪಡೆದ ಜಿ ಕುಟುಂಬಕ್ಕೆ ಅವರನ್ನು ತಂದು ಇಡೀ ವಿಶ್ವಕ್ಕೆ ತಂದು ತೋರಿಸಲ್ಲ ಅಂತ ಜಿ ಕುಟುಂಬ ವಾಹಿನಿಗೂ ಸಹಿತನು ನಾವು ಶುಭವನ್ನು ಹಾರೈಸ್ತೀವಿ. ಯಾಕಂದರೆ ಇಂಥ ಮಹಾತ್ಮರನ್ನು ತೆಗೆದುಕೊಂಡು ಬಂದು ಇಡೀ ನಮ್ಮ ವಿಶ್ವಕ್ಕೆ ತೋರಿಸ್ತಾ ಇದೆಯಲ್ಲ, ಅಂಥ ಕಾರ್ಯ ಇನ್ನೂ ಉತ್ತರೋತ್ತರವಾಗಿ ನಡೀಬೇಕು. ಇವರ ಮೂಲಕ ಇನ್ನೂ ನಮ್ಮ ಭಾರತೀಯ ಪರಂಪರೆ ಉತ್ತುಂಗಕ್ಕೇರಬೇಕು. ಅದು ಎಲ್ಲಿಯವರೆಗೂ ಅಂತಂದರೆ ನಮ್ಮ ಹಿಮಾಲಯ ಪರ್ವತ ಹೇಗೆ ಇದೆಯೋ ಅದೇ ರೀತಿಯಿಂದ ಇವರ ಯಶಸ್ಸು ಕೀರ್ತಿ ಇನ್ನೂ ಅಜರಾಮರವಾಗಿ ಬೆಳಿಲಿ ಅಂತಂದೇಳಿ ಮನಸಾರೆ ಸಿದ್ಧಲಿಂಗೇಶ್ವರನ ಪ್ರಾರ್ಥನೆಯನ್ನು ಮಾಡ್ತಾ ಇನ್ನು ನಮ್ಮ ಆತ್ಮೀಯ ಶಿಷ್ಯಂದರು ನಂತರ ಗುರುವನ್ನು ಯಾರನ್ನು ಮೀರಿಸಬೇಕು ಅಂತಂದರೆ ಶಿಷ್ಯ ಮೀರಿಸಬೇಕು. ಆಗ ಮಾತ್ರ ಗುರುವಿನ ಋಣ ತೀರಿಸ್ದಂಗೆ. ಇನ್ನು ತಂದೆಯ ಋಣ ಹೇಗೆ ತೀರಿಸೋದು? ಮಗನಾದವನು ತಂದೆಗಿಂತ ಮುಂದುವರಿಬೇಕಂತೆ. ಆಗ ಮಾತ್ರ ಪಿತೃಋಣವನ್ನು ತೀರಿಸಲಿಕ್ಕೆ ಸಾಧ್ಯ. ಗುರು ಮುಟ್ಟಿ ಗುರುವಾದ ಅಂತಂದೇಳಿ ನಮ್ಮ ಶರಣರು ಹೇಳುವ ರೀತಿಯಿಂದ ಹೇಗೆ ಆನಂದ ಗುರುಜಿಯವರು ಓರ್ತೀವಿ. ಇಡೀ ಪ್ರತಿಯೊಂದು ಮನೆ ಮನೆಗೂ ಸಹಿತನು ಆನಂದವನ್ನು ನೀಡುತ್ತಾ ಪ್ರತಿಯೊಬ್ಬರ ಜೀವನದಲ್ಲಿ ಅವರು ತಿಳಿಸ್ತಾ ಇದ್ದಾರೆ. ಏಕಂತಂದರೆ ಅವರು ಮಾಡುವ ಪ್ರತಿಯೊಂದು ಅನುಷ್ಠಾನಗಳು ಸಹಿತನು ಯಾರಿಗೋಸ್ಕರ ಮಿಡಿಯುತ್ತೆ? ಎಲ್ಲ ಸದ್ಭಕ್ತಾದಿಗಳಿಗೆ. ಯಾರು ಈ ಕಾರ್ಯಕ್ರಮನ ವೀಕ್ಷಣೆ ಮಾಡ್ತಾ ಇರೋ ಅವರ ಕುಲಕೋಟಿ ಅಭಿವೃದ್ಧಿ ಆಗಲಿ ಅಂತಂದು ಸದಾ ನಿಸ್ವಾರ್ಥ ಸೇವೆಯಿಂದ ನಮ್ಮ ಆನಂದ್ ಗುರುಜಿ ಇರಲಿ, ನಮ್ಮ ಶ್ರೀನಿವಾಸ್ ಶರ್ಮಾ ಇರಲಿ, ಪ್ರತಿಯೊಬ್ಬರೂ ಸಹಿತನು ನಿಸ್ವಾರ್ಥದಿಂದ ಪ್ರಾರ್ಥನೆಯನ್ನು ಮಾಡ್ತಾರೆ. ಯಾರಿಗೋಸ್ಕರ? ನಿಮಗೋಸ್ಕರ. ಯಾರು? ಅವರೇ ನನ್ನ ದೈವರು ಅಂತಂದು ಹೇಳಿದರು. ನಾನಿಲ್ಲಿ ಬಂದಾಗ ಗುರುಗಳೇ ನನಗೆ ಯಾರು ದೈವ ಅಂತಂದರೆ ನಮ್ಮ ಜಿ ಟಿ ವಿಯ ವಾಹಿನಿಯರು ಯಾರಿದ್ದಾರೆ ಅವರೇ ದೈವ. ಅವರು ಚೆನ್ನಾಗಿರಬೇಕು, ಅವರಿಗೋಸ್ಕರ ನಾನು ಎಷ್ಟು ಪರಿಶ್ರಮ ಪಟ್ಟರೂ ಪರವಾಗಿಲ್ಲ ಅಂತಂದು ಹೇಳಿ ನಿಸ್ವಾರ್ಥತೆಯಿಂದ ಅಂಥ ಗುರುಗಳನ್ನು ಪಡೆದ ನೀವುಗಳೇ ಧನ್ಯರಲ್ವಾ? ಆದ್ದರಿಂದ ನೀವುಗಳು ಸಹಿತನು ಹೆಮ್ಮೆಯಿಂದ ಹೇಳ್ಕೊಳ್ಳಿ, ಮಹರ್ಷಿ ವಾಣಿ ಇನ್ನು ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗಬೇಕು. ನಮ್ಮ ಜೊತೆಯಲ್ಲಿ ತರ್ಕವನ್ನು ಮಾಡುತ್ತಾ ನಮ್ಮ ಶಿಷ್ಯನೂ ಸಹಿತನು ಆಗಿರುವ ಆನಂದ್ ಗುರುಜಿಯವರ ಹೆಮ್ಮೆಯ ಸುಪುತ್ರ ಶ್ರೀನಿವಾಸ್ ಶರ್ಮಾರವರು ಮಾಡ್ತಾ ಇರುವ ಅತ್ಯಂತ ಉತ್ಕೃಷ್ಟ ಕಾರ್ಯಕ್ರಮ ಅಂತಂದೇಳಿದರೆ ತಪ್ಪಾಗಲಿಕ್ಕಿಲ್ಲ. ಏಕೆಂದರೆ ಆ ಕಾರ್ಯಕ್ರಮದ ಹೆಸರೇ ಏನಪ್ಪ ಅಂತಂದರೆ ವಿಶೇಷವಾಗಿ ಮನೋಗತ ಪ್ರಶ್ನಾತಂತ್ರ. ಪ್ರತಿಯೊಬ್ಬರೂ ಸಹಿತನು ನಮ್ಮೆಲ್ಲ ಸದ್ಭಕ್ತಾದಿಗಳಲ್ಲಿ ಕಳಕಳೆಯ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ತಾವುಗಳು 24 ಗಂಟೆ ಭಗವಂತ ನಿಮಗೆ ಕೊಟ್ಟಿದ್ದಾನೆ, ಆ ಗಂಟಿನಲ್ಲಿ ಈ ಮನೋಗತ ಪ್ರಶ್ನಾತಂತ್ರಕ್ಕೆ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂತ್ಕೊಂಡು ನೋಡಿ ನಿಮ್ಮ ಮನಸ್ಸು ಹೇಗೆ ಪರಿವರ್ತನೆ ಆಗುತ್ತೆ. ಅವರು ಕೊಡುವ ಶ್ರೀನಿವಾಸ್ ಶರ್ಮಾರವರು ಸುಲಭ ರೀತಿಯಿಂದ ನಾವುಗಳು ಹೇಗೆ ಬರೋ ಈ ಕಷ್ಟಗಳಿರಲಿ, ಅನೇಕ ದುಷ್ಟ ತಂತ್ರಗಳು ನಮ್ಮ ಮೇಲೆ ಯಾವ ರೀತಿಯಿಂದ ಪರಿಣಾಮ ಬೀರುತ್ತೆ. ಮನುಷ್ಯನ ಕಣ್ಣಿನ ದೃಷ್ಟಿಗೆ ಬೆಟ್ಟಗಳೇ ಸಿಡಿದು ಹೋಗ್ತವೆ. ಇಂಥ ಇದರೊಳಗೆ ಇಂದಿನ ಕಲಿಯುಗದಲ್ಲಿ ಮನೋಗತ ನೋಡಿ, ನಮ್ಮ ಮನಸ್ಸುಗಳು ಕೆಲವೊಂದು ರೀತಿಯಿಂದ ದುಷ್ಟ ಬುದ್ಧಿಗಳಿಗೆ ಆಕರ್ಷಣೆ ಆಗುತ್ತೆ, ಹೌದಲ್ವಾ ವೀಕ್ಷಕರೇ? ಎಷ್ಟೋ ಜನ ನೀವುಗಳೇ ಕೂತ್ಕೊಂಡಿರ್ತೀರ, ಎಷ್ಟೋ ನೀವು ಆಧ್ಯಾತ್ಮಿಕದಲ್ಲಿ ಸಾಧನೆಯನ್ನೂ ಸಹ ಮಾಡ್ತಾ ಇರ್ತೀರ, ಆದ್ರೂ ಭಗವಂತನ ಕೂತ್ಕೊಂಡ ತಕ್ಷಣನೇ ನಾನಾ ರೀತಿಯ ಪರಿಕಲ್ಪನೆಗೆ ಹೋಗ್ಬಿಡುತ್ತೆ ಮನಸ್ಸು. ನಿಮ್ಮ ದೇಹ ಭಗವಂತನ ಮುಂದೆ ಕೂತ್ಕೊಂಡಿರುತ್ತೆ, ಆದರೆ ಮನಸ್ಸು ನಾನಾ ರೀತಿಯಿಂದ ಕೆಟ್ಟದನ್ನು ಯೋಚನೆ ಮಾಡಲಿಕ್ಕೆ ಹೋಗುತ್ತೆ. ಕಾರಣ ಏನು? ನಮ್ಮ ಪೂರ್ವ ಜನ್ಮದ ಕರ್ಮಗಳು. ಆ ಕರ್ಮಗಳನ್ನು ನಾವು ಹೇಗೆ ನಿಯಂತ್ರಿಸಿ ನಮ್ಮ ಮನೋಬಲವನ್ನು ಹೇಗೆ ದೃಢಗೊಳಿಸಿ ನಾವು ಮಾಡ್ತಾ ಇರುವ ಗುರಿಯನ್ನು ಹೇಗೆ ತಲುಪಬೇಕು? ಏಕಂತಂದರೆ ಮನೋಗತ ಪ್ರಶ್ನಾತಂತ್ರದಲ್ಲಿ ಒಂದು ಉದ್ದೇಶ ಇದೆ. ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು. ಅದನ್ನು ನಮ್ಮ ಶ್ರೀನಿವಾಸ್ ಶರ್ಮಾರವರು ಅತ್ಯಂತ ಅಚ್ಚುಕಟ್ಟಾಗಿ ಭಕ್ತರಿಗೆ ಸರಳ ರೀತಿಯಿಂದ ಮತ್ತು ಸುಲಭವಾಗಿ ಯಾವ ರೀತಿಯಿಂದ ತಂತ್ರಗಳನ್ನು ಮಾಡಬೇಕು. ಯಾಕಂತಂದರೆ ನಮ್ಮ ಸಂಸ್ಕೃತ ಕಬ್ಬಿಣದ ಕಡಲೆ, ಅದು ಯಾರಿಗೂ ಅರ್ಥ ಆಗಲ್ಲ. ಅದನ್ನು ಇವರು ಅಧ್ಯಯನ ಮಾಡ್ತಾ ಇರ್ತಾರೆ,
ಹಗಲು ರಾತ್ರಿ ಬಿಡದಲೆ ಅನೇಕ ಚರ್ಚೆಗಳನ್ನು ವಿದ್ವಾಂಸರುಗಳಲ್ಲಿ ಮಾಡ್ತಾ ಯಾರಿಗೋಸ್ಕರ ಮಾಡ್ತಾ ಇದ್ದಾರೆ ಅದನ್ನು ಸುಲಭವಾಗಿ ನನ್ನೆಲ್ಲ ಶಿಷ್ಯಂದರಿಗೆ ಭಕ್ತಾದಿಗಳಿಗೆ ಕೊಡಬೇಕು. ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಆರಾಧನಾ ಮಹೋತ್ಸವದಲ್ಲಿ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ ಅಂತ ಮಹರ್ಷಿ ಮಂದಿರದಿಂದಲೇ ತಮ್ಮೆಲ್ಲರಿಗೂ ಹರಿಸ್ತಾ ಇದ್ದೀವಿ. ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ಹೇಳ್ತಾ ಇವತ್ತು ಬಹಳ ಅದ್ದೂರಿಯುತವಾಗಿ ಶುಭ ಸಂಧ್ಯಾಕಾಲದ ಅನುಷ್ಠಾನ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ವಿಶೇಷವಾದಂಥ ಆರಾಧನೆ. ಎಲ್ಲಿಂದೆಲ್ಲಿ ನೋಡಿದ್ರು ಸಹಿತ ಇವತ್ತು ಸಂಕ್ರಾಂತಿಯ ಸಡಗರ ಹೆಣ್ಣು ಮಕ್ಕಳಾಗಲಿ, ಮನೆಯಲ್ಲಿರ್ತಕ್ಕಂಥ ಮಕ್ಕಳಾಗಲಿ, ಸಣ್ಣ ಪುಟ್ಟ ಮಕ್ಕಳಾಗಲಿ, ಆಗುಟ್ಟಿರ್ತಕ್ಕಂಥ ಪುಟ್ಟ ಮಕ್ಕಳಿಗೂ ಸಹಿತ ಸಂಕ್ರಾಂತಿಯ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಶಾಂತಿ ಅನ್ನೋ ಆರಾಧನೆ, ಜೊತೆಗೆ ಪೂಜಾ ಅನುಷ್ಠಾನ ಎಲ್ಲದರಲ್ಲೂ ಸಹಿತ ಪಾಲ್ಗೊಳ್ತಕ್ಕಂಥ ಸೌಭಾಗ್ಯ. ಅಂಥದ್ರಲ್ಲಿ ಮಹರ್ಷಿ ಮಂದಿರದಲ್ಲಿ ವಿಶೇಷವಾಗಿ ನಡೀತಿರ್ತಕ್ಕಂಥ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಈ ಹಬ್ಬದ ಶುಭ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ದಿವ್ಯ ಸಾರ್ಥದಲ್ಲಿ ಅವರ ಮಹರ್ಷಿ ಮಂದಿರದಲ್ಲಿ ಅಯ್ಯಪ್ಪ ಸ್ವಾಮಿಯ ವೈಭವದ ಪೂಜಾನುಷ್ಠಾನವನ್ನು ಹೇಗೆ ನೆರವೇರಿಸಲಾಯಿತು ಅನ್ನೋದನ್ನು ನೋಡಿದ್ದಾಯಿತು. ನಾಳೆ ಸಂಕ್ರಾಂತಿ ಹಬ್ಬದ ಮತ್ತಷ್ಟು ಸುಗ್ಗಿ ಸಂಭ್ರಮದ ಇನ್ನಷ್ಟು ವಿಶೇಷ ದೃಶ್ಯಗಳೊಂದಿಗೆ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಾಳೆ ಭಾನುವಾರ 8 ಗಂಟೆಯಿಂದ 10 ರವರೆಗೆ ಮಹರ್ಷಿವಾಣಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಸಂಕ್ರಾಂತಿ ಹಬ್ಬದ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಮತ್ತೆ ನಾಳೆ ತಪ್ಪದೆ ವೀಕ್ಷಿಸಿ ಅಂತ ಹೇಳ್ತಾ ನಾಳೆ ಭೇಟಿಯಾಗೋಣ. ನಮಸ್ಕಾರ.